ನಮ್ಮ ಮೂಡಿಗೆರೆ ಏನು ತಿಪ್ಪೇಸ್ವಾಮಿ ತಹಸೀಲ್ದಾರ್ ಇದ್ದಾರೆ, ಅವರು ಜನಸಾಮಾನ್ಯರ ಕೆಲಸ ಮಾಡಿ ಅಂತಂದರೆ, ನಾನು ಚುನಾವಣಾ ಕೆಲಸಕ್ಕಾಗಿ ಬಂದಿರತಕ್ಕಂಥದ್ದು, ನಾನು ಯಾವುದೇ ಕಾರಣಕ್ಕೂ ಮೂಡಿಗೆರೆಯಲ್ಲಿ ಯಾವುದೇ ಮಂಜೂರಿ ಕೆಲಸ ಆಗಿರ್ಬೋದು ಅಥವಾ ಯಾವುದೇ ಥರದ ಫೈಲ್ಗಳಿಗೆ ಸೈನ್ ಹಾಕಲ್ಲ ಅಂತೇಳಿ ರಾಶಿ ರಾಶಿ ಫೈಲ್ಗಳನ್ನ ನಮ್ಮ ಅವ್ರ ಚೇಂಬರ್ಲಿ ಇಟ್ಕೊಂಡು ಯಾವುದೇ ಜನರು ಯಾರೇ ಹೋದರೂ ಕೂಡ ನಾನು ಈ ಕೆಲಸಗಳನ್ನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಬೆದರಿಸಿ ಕಳಿಸ್ತಾ ಇದ್ದಾರೆ. ಇದನ್ನು ಕೇಳೋಕ್ಕಂತ ಹೋದಂಥ ನಮಗೆಲ್ಲ ಬೆದರಿಸಿ ಕಳಿಸಿದ್ದಾರೆ. ಕೂಡಲೇ ಇವ್ರನ್ನ ಯಾವುದೇ ಚುನಾವಣಾ ವಿಚಾರ ಆಗಿರ್ಬೋದು ಯಾವುದೇ ಆಗಿರ್ಬೋದು ಬೇರೆಯವ್ರನ್ನ ನೇಮಕ ಮಾಡಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಇದು ಸರ್ಕಾರ ಕೂಡಲೇ ಇದನ್ನ ಗಮನಕ್ಕೆ ತಗೊಂಡು ಅವ್ರನ್ನ ರಾಜ ವರ್ಗಾವಣೆ ಮಾಡಬೇಕು ಅಂತೇಳಿ ಇದ್ರ ಮುಖ ಕೇಳ್ಕೊಳ್ತೀನಿ. ಅಲ್ಲ ಸರ್ ಸರ್. ಯಾಕೆ ಸರ್ ಕೂಗಾಡ್ತೀರಿ? ಈ ಥರ ಮಾತಾಡಿ ಸರ್, ಕೂಗಾಡ್ಬೇಡಿ ಸರ್. ಯಾಕೆ ನಾವೆಲ್ಲ ಮಾತ್ರ ಗಲಾಟೆ ಮಾಡಿ ಸರ್, ನಮ್ಮ ಕೆಲಸ ಕೇಳಕ್ಕೆ ನಿಮ್ ಕೆಲಸ ಮಾಡಿ ಅಷ್ಟೇ. ಎಲ್ಲಿ ಮಾಡ್ತಿದ್ರಿ ಅಲ್ಲ ರೀ? ಫಾರೆಸ್ಟ್ ಒಪಿನಿಯನ್ ಕೇಳಿದ್ರಿ, ಕೊಟ್ಟಿದ್ವಿ ತಾನೇ. ಮತ್ತೆ ಯಾಕೆ ಇಟ್ಕೊಂಡು ನಮ್ಗೆ ಹೆಂಗ್ ಮಾಡೋಣ? ಯಾಕೆ ಹೇಳಿಲ್ಲ ಹದಿನೇಳರಿಂದ? ಯಾಕೆ ನಾನು ಆಟ ಅಲ್ಲಿದ್ದೀನಿ ಯಾವ್ದಾದ್ರು ಆಕ್ಷಿಂದಲ್ಲ ನಿನ್ ಫ್ರೆಂಡ್ ಬಂದು. ಮತ್ತೆ ಯಾಕೆ ಇಟ್ಟು ಬಂದಿಲ್ಲ ಅಪ್ಪ? ಯಾಕೆ ಆಕ್ಷಿಲ್ಲ? ಯಾಕೆ ಆಕ್ಷಿಲ್ಲ ನೀನ್ ಬಂದು? ನನ್ನ ಒತ್ತನ ಅಂತ ತಕ್ಕೊಂಡಿದ್ರೆ ನೀವು ಮತ್ ಬಂದ್ ಗಲಾಟೆ ಮಾಡಿಸ್ತೀರಲ್ಲ, ಮತ್ತೆ ಯಾಕೆ ಹಾಕ್ಸ್ಕೊಂಡಿಲ್ಲ ನೀನ್ ಬಂದು? ರೇ ನಾನು ಹುಡ್ಕೊಂಡು ಹಾಕ್ಬೇಕ ಪೈರುಗಳಲ್ಲಿ ತಕ್ಕಂದು ಹುಡುಕ್ಬೇಕು. ನಾನು ದನ ಕಾಯಕ್ ಬಂದಿದ್ದೀನಿ ನಾನು ಇಲ್ಲಿ ಹದಿನೇಳನೇ ತಾರೀಕು. ನನ್ ನನ್ಗೆ ಯಾಕೆ ಹೇಳಲ್ಲ ನೀನು? ನಾನು ಹಾಕ್ಕೊಡಲ್ಲ ಅಂತ ಇದ್ದೀನ ಏನಂತ ತಿಳ್ಕೊಂಡಿದ್ದೀನಿ ನೀವು? ಇಟ್ಕೊಳಲ್ಲ ನಾನು ಮುಂಜೂರು ಮಾಡೋ ವೇಳೆ ಮುಂಜೂರು ನಾನು ಮುಂಜೂರು ಹೇಳ್ತಾ ಇರೋದು ನಾನು
ನೀವು ಹೆಂಗೆ ಅಲ್ಲ ಸಾರ್ವಜನಿಕರ ಹತ್ರ ಅವರು ಏನೋ ಒಂದು ದಿವ್ಯ ಆಸೆ ಇಟ್ಕೊಂಡು ಬಂದಿರ್ತಾರಲ್ಲ ಅವ್ರು ಬರೀ ಬಾಗಲಕಾಯ ಇದಾರೆ ನಮ್ಮ ಪರಿಸ್ಥಿತಿ ಅದಲ್ಲ ಇವ್ರ ಬಾಗಲ ನಮ್ಮ ಪರಿಸ್ಥಿತಿ ಕತೆ ಇರ್ತದ ನನ್ನ ಬಾಗಲಕಾದಲ್ಲ ನೀವು ನನ್ನ ಬಗ್ಗೆ ವಿಚಾರ ನೋಡಿ ಕೇಳಿ ನೋಡಿ ಯಾರು ನಾವು ಅರ್ಥ ಆಯ್ತಾ ಅಷ್ಟನ್ನು ಅಧಿಕಾರಿಗಳು ಸಣ್ಣ ಸಣ್ಣ ಇವರು ಅಟೆಂಡರ್ಗಳು ರೆಸ್ಪೆಕ್ಟ್ ಮಾಡ್ತಾರೆ ನೀವು ಈ ಥರ ಬೇಜಾರು ಮಾಡ್ತೀರ ನಮ್ದು ಮಾಡಲ್ವಾ ಈಗ ನಮ್ದು ಮಾಡಲ್ವಾ ಮುಂಜಿರೋ ಮಾಡಲ್ಲ ನಾನು